ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರ ಕೆಎಂಎಸ್ಕಿ ಚುನಾವಣಾ ಉಸ್ತುವಾರಿ ಹಾಗೂ ಕೆಪಿಸಿಸಿ ರಾಜ್ಯ ಕಾರ್ಯಾಧ್ಯಕ್ಷರು ಮತ್ತು ಮಾಜಿ ಸಂಸದರು ಆದ ಶ್ರೀ ಧ್ರುವ ನಾರಾಯಣ್ ರವರು ನಗರದ ಯುವ ಮುಖಂಡರು ಮುಂದಿನ ಕಂಪ್ಲೀಟ್ ಟಿಕೆಟ್ ಆಕಾಂಕ್ಷಿ ರಾಜ್ಯ ಎಸ್ಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಶ್ರೀ ರಾಜು ನಾಯಕ್ ರವರ ಮನೆಗೆ ಆಗಮಿಸಿದರು. ಇವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಚುನಾವಣಾ ಉಸ್ತುವಾರಿಗಳು ಮಸ್ಕಿಯನ್ನು ಗೆದ್ದೇ ಗೆಲ್ಲುತ್ತೇವೆ, ಅದಕ್ಕಾಗಿ ಮಾನ್ಯ ಡಿಕೆ ಶಿವಕುಮಾರ್ ಅವರು ನಮ್ಮನ್ನು ಕಳುಹಿಸಿದ್ದಾರೆ, ಪ್ರತಾಪ್ ಗೌಡರು ಸೇಲಾಗಿದ್ದಾರೆ, ಜನರು ಅದಕ್ಕೆ ತಕ್ಕ ಉತ್ತರ ಕೊಡುತ್ತಾರೆ ಎಂದು ಹೇಳಿದರು. ತುರ್ವಿಹಾಳ ಬಸನಗೌಡ ಮರಳಿಗುಡಿಗೆ ಬಂದಿದ್ದಾರೆ, ಆದ್ದರಿಂದ ನಾವೇ ಗೆಲ್ಲುತ್ತೇವೆ ಎಂದು ಹೇಳಿದರು. ವರದಿ ಶರಣಪ್ಪ, ಗಂಗಾವತಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನವಾಗಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮಾಜಿ ಸಂಸದರು ಕೂಡ ಬಡವರ ಬಂಧು ದೀನ ದಲಿತರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಧ್ರುವ ನಾರಾಯಣ ಸರ್ ಅವರು ಈ ಒಂದು ರಾಯಚೂರು ಜಿಲ್ಲೆಯ ಮಸ್ಕಿ ಕ್ಷೇತ್ರಕ್ಕೆ ಉಸ್ತುವಾರಿಯಾಗಿ ಅವರ ನೇಮಕ ಮಾಡಲಾಗಿದೆ ಹೈಕಮಾಂಡ್. ಹಾಗಾಗಿ ಇವತ್ತು ಈ ಒಂದು ಮಸ್ಕಿಗೆ ಹೋಗುವಂಥ ಮಧ್ಯ ಮಾರ್ಗದಲ್ಲಿ ನಮ್ಮ ರಾಜು ನಾಯಕರಾಗಿರ್ತಕ್ಕಂಥ ಕೆಪಿಸಿಸಿಯ ಪರಿಶಿಷ್ಟ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜು ನಾಯಕರವರ ಮನೆಗೆ ಭೇಟಿ ಕೊಟ್ಟು ಅವರ ಇಲ್ಲಿರ್ತಕ್ಕಂಥ ನಮ್ಮ ಅನೇಕ ಕಾರ್ಯಕರ್ತರ ಅಭಿಮಾನಿಗಳ ಭೇಟಿಯಾಗಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಅವರು ಮುಂದೆ ಪಯಣ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಗಂಗಾವತಿಗೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ಈ ಒಂದು ಗಂಗಾವತಿಯ ನಾಗರಿಕರ ಪರವಾಗಿ ಅವರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮನೆಗೆ ಬರಮಾಡಿಕೊಂಡು ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೂ ಕೆಪಿಸಿಸಿಯ ನೂತನ ಕಾರ್ಯಾಧ್ಯಕ್ಷರುಗಳಾದ ಧ್ರುವ ನಾರಾಯಣ್ ಸಾಹೇಬರಿಗೆ ಮೊದಲನೇದಾಗಿ ಆತ್ಮೀಯವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಇಂದು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಧ್ರುವ ನಾರಾಯಣ್ ಸಾಹೇಬ್ರನ್ನ ಕೆಪಿಸಿಸಿ ಮತ್ತು ನಮ್ಮ ಎಸಿಸಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು ಉಸ್ತುವಾರಿಗಳನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ. ಯಾಕಂದರೆ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಧ್ರುವ ನಾರಾಯಣ ಸಾಹೇಬರು ಇಡೀ ರಾಜ್ಯಾದ್ಯಂತ ತಮ್ಮದೇ ಆದ ಅಭಿಮಾನಿ ಬಳಗನ ಹೊಂದಿದ್ದಾರೆ. ಆಡಿ ಭಾಳಷ್ಟು ಕಡಿಮೆ ಅಂತರದಿಂದ ಅವರು ಮೊನ್ನೆನೂ ಸಹ ಸೋತರು. ಬಟ್ ಸಜ್ಜನ ರಾಜಕಾರಣಿ ಅಂತಂದು ಇಡೀ ರಾಜ್ಯಾದ್ಯಂತ ಒಂದು ಹೆಸರನ್ನು ಪಡೆದಂತ ಇಡೀ ಒಂದು ವಿಧಾನಸಭಾ ಕ್ಷೇತ್ರ ಚುನಾವಣೆ ನಡೀತಾ ಇರೋದ್ರಿಂದ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ನೇತೃತ್ವದಲ್ಲಿ ಈ ಚುನಾವಣೆ ನಾವು ಶತಸಿದ್ಧ 100ಕ್ಕೆ 100ರಷ್ಟು ಗೆಲ್ಲೋದು ಶತಸಿದ್ಧ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಹಾಗೆ ತಿರುವಾಣ ಬಸವನಗೌಡರ ಪರವಾಗಿ ಇವತ್ತು ಅವ್ರು ಬಂದಿದ್ದಾರೆ, ಅವ್ರಿಗೆ ಸಹ ಆತ್ಮೀಯದ ಸ್ವಾಗತವನ್ನು ಕೇಳಿ ಕನಿಷ್ಠ ನಮ್ಮ ತಿರುವಾಳ ಬಸವನಗೌಡರು ನಮ್ಮ ಧ್ರುವಣ್ಣ ಅವರ ನೇತೃತ್ವದಲ್ಲಿ 20,000 ಮತಗಳಿಂದ ಅಧಿಕ ಮತಗಳಿಂದ ಗೆಲ್ತಾರೆ ಅಂತೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈ ದಿವಸ ನಾನು ನಮ್ಮ ರಾಯಚೂರು ಜಿಲ್ಲೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಒಂದು ಉಪಚುನಾವಣೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನನ್ನ ಉಸ್ತುವಾರಿಯಾಗಿ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೇಮಕ ಮಾಡಿದ್ದಾರೆ. ಹಾಗಾಗಿ ನಾನು ನಾಳೆ ಅಲ್ಲಿ ನಮ್ಮ ಏನು ಪಂಚಾಯಿತಿ ವಾರು ಇದನ್ನು ನಾವು ವೀಕ್ಷಕರನ್ನಾಗಿ ಭಾಳಷ್ಟು ಜನರನ್ನ ನಾವು ನಿಯೋಜನೆ ಮಾಡಿದ್ದೀವಿ. ಅವರ ಸಭೆಯನ್ನು ನಾಳೆ ಇಟ್ಕೊಂಡಿದ್ದು, ಆದರೆ ಭಾಳ ಜನ ಶಾಸಕರು ನಾಳೆ ಅಧಿವೇಶನ ಇರೋದರಿಂದ ನಾಳಿದ್ದು ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾಳಿದ್ದು ಮಸ್ಕಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿನಲ್ಲಿ ನಮ್ಮ ಪಕ್ಷದ ಉಸ್ತುವಾರಿಗಳ ಒಂದು ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ. ವಿಶೇಷವಾಗಿ ಆ ಭಾಗದ ನಾಯಕರಾದಂಥ ಮಾನ್ಯ ಬೋಸರಾಜ್ ಅವರು, ಹಂಪನಗೌಡರು ಮತ್ತು ಶಾಸಕರಾದಂಥ ಅಮರೇಗೌಡರು ಇವರೆಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಇದೊಂದು ಚುನಾವಣೆಯ ಪೂರ್ವಭಾವಿ ಸಭೆ ಇದು. ಚುನಾವಣೆಯ ಉಳಿದಿರ್ತಕ್ಕಂಥ ಕಡಿಮೆ ದಿವಸದಲ್ಲಿ ನಾವು ಯಾವ ರೀತಿ ಚುನಾವಣೆಯನ್ನು ಎದುರಿಸ್ಬೇಕು, ಈಗಾಗಲೇ ಭಾರತೀಯ ಜನತಾ ಪಕ್ಷ ಅಲ್ಲೂ ಕೂಡ ಈಗಾಗಲೇ ಅವರು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರೇ ಬಂದು ಪ್ರಚಾರ ಮಾಡಿದ್ದಾರೆ ಮೊನ್ನೆ. ಮತ್ತು ಅವರ ಸುಪುತ್ರ ಅಂತ ಮಾನ್ಯ ವಿಜಯೇಂದ್ರ ಅವ್ರನ್ನ ಅಲ್ಲಿ ಉಸ್ತುವಾರಿಯಾಗಿ ಕೂಡ ಹಾಕಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಬಸವನಗೌಡರ ಪರವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಚುನಾವಣೆಯಲ್ಲಿ ಅವ್ರಿಗೆ ಗೆಲ್ಲಿಸುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನನ್ನನ್ನು ಅಲ್ಲಿಗೆ ಉಸ್ತುವಾರಿಯನ್ನಾಗಿ ಕೆಪಿಸಿ ನೇಮಕ ಮಾಡಿದೆ. ಮತ್ತು ಈಗಾಗಲೇ ನಮ್ಮ ರಾಜು ನಾಯಕರು ಹೇಳಿದ್ರು, ಸ್ನೇಹಿತರು, ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಮ್ಮ ಪರಿಶಿಷ್ಟ ಪಂಗಡ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಅವರು ತಿಳಿಸಿದ ಹಾಗೆ ನಮ್ಮ ಅಭ್ಯರ್ಥಿ ಪರವಾದಂಥ ಒಂದು ಅಲೆ ಆ ಭಾಗದಲ್ಲಿ. ಕಾರಣ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 213 ಮತಗಳ ಅಂತರದಿಂದ ಅವರು ಪರಾಜಿತರಾದರು. ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರು ಕಳೆದ ಸಾರಿ, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಂಥ ಪ್ರತಾಪ್ ಗೌಡ ಅವರು ಈಗ ಬಿಜೆಪಿಗೆ ಸೇರಿರೋದ್ರಿಂದ ಬಸವನಗೌಡರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದೆ. ಹಿಂದೆನೂ ಕೂಡ ನಮ್ಮ ಪಕ್ಷದಲ್ಲೇ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಅವರ ತಂದೆಯವರು ಕೂಡ ಭಾಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ದವರು. ಅನಿವಾರ್ಯವಾಗಿ ಅವರು ಆ ಪಕ್ಷಕ್ಕೆ ಹೋಗಿದ್ರು. ಇವತ್ತು ಪುನಃ ಅವ್ರಿಗೆ ಎಷ್ಟೇ ಅಧಿಕಾರ ಕೊಟ್ಟರೂ ಕೂಡ, ಬೋರ್ಡ್ ಚೇರ್ಮನ್ ಕೊಟ್ಟರೂ ಕೂಡ, ಎಲ್ಲ ರೀತಿಯ ಆಸೆಗಳನ್ನ ತೋರಿಸಿದ್ರೂ ಕೂಡ ಅದನ್ನೆಲ್ಲ ತ್ಯಜಿಸಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮ ಅಧಿಕೃತ ಅಭ್ಯರ್ಥಿಯಾಗಿ ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ. ಮತ್ತು ಬಿ ಫಾರಂನು ಕೂಡ ಮೊನ್ನೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಅವರು ಕಳೆದ ಒಂದು 15 ದಿವಸದಿಂದ ನಾನು 2 ದಿವಸ ಪ್ರವಾಸಕ್ಕೆ ಬಂದಿದ್ದೆ. ಆ ಭಾಗದಲ್ಲಿ ಉತ್ತಮ ಜನಪ್ರತಿಕ್ರಿಯೆ ಇತ್ತು. ಮತ್ತು ಈಗ ಅವರು ಪ್ರತಿ ದಿವಸ ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಆ ಗ್ರಾಮಸ್ಥರ ಜನರೇ ವಂತಿಕೆಯನ್ನು ಹಾಕಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಇದು ಆ ಕ್ಷೇತ್ರದಲ್ಲಿ ಉಲ್ಬಣ ಆಗಿದೆ. ಅಂದರೆ ಜನರೇ ಈ ಬಾರಿ ಅವ್ರನ್ನ ಹೇಗಾದರೂ ಮಾಡಿ ನಾವು ಗೆಲ್ಲಿಸ್ಬೇಕು, ಪಕ್ಷಿಕರಾಗಿ ಒಂದು ಪಕ್ಷದಿಂದ ಗೆದ್ದು ಇನ್ನೊಂದು ಪಕ್ಷಕ್ಕೆ ಮಾರಾಟ ಆಗಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತಂದಿದ್ದಾರೆ ಅಂತಕ್ಕಂಥದ್ದು ಕ್ಷೇತ್ರದ ಜನಾಭಿಪ್ರಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ನಿರೀಕ್ಷೆ ಇದೆ, ನಮಗೆ ಹೆಚ್ಚಿನ ಮತಗಳ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ನಿರೀಕ್ಷೆ ಇದೆ. ಇದಕ್ಕೆ ತಮ್ಮ ಸಹಕಾರನೂ ಕೂಡ ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಇಚ್ಛಪಡ್ತಾರೆ. ಭಾರಿ ಪ್ರಭಾವಿಗಳಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ಅವರ ಜನರ ನಾಡಿನ ಹಿಡಿತವನ್ನು ಬಲ್ಲವರಾಗಿದ್ದಾರೆ. ಜೊತೆಗೆ ಅವರೆಲ್ಲರೂ ಕೂಡ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು. ಉದಾಹರಣೆಗೆ ಬೋಸರಾಜ್ ಅವರು, ಅವ್ರದ್ದು ಡಿಲಿಮಿಟೇಷನ್ ಆದಮೇಲೆ ಕ್ಷೇತ್ರ ಹೋಯಿತು, ಆದರೆ ಅವರು ಪ್ರತಿನಿಧಿಸ್ತಕ್ಕಂಥ ಏನು ಭಾಗ ಇದೆ ವಡ್ಗಲ್ ಜಿಲ್ಲಾ ಪಂಚಾಯತಿ ಸಂಪೂರ್ಣ ಹಿಡ್ತಾ ಇದೆ. ನಾನು ಅವತ್ತು ಸಭೆಗೆ ಒಂದು ಹೇಳ್ತಕ್ಕಂಥದ್ದು ಇಷ್ಟು ಚೆನ್ನಾಗಿ ಅವರು ಅವತ್ತು ಅದನ್ನು ನೋಡಿದೆ ನಾನು ಸರ್, ಅವರ ಆ ಭಾಗದಲ್ಲಿ ಹಿಡ್ತಾ ಇದೆ. ಅದೇ ರೀತಿ ಅಮರೇಗೌಡ ಏನು ಶಾಸಕರಿದ್ದಾರೆ, ಅವರು ಹಿಂದೆ ಪ್ರತಿನಿಧಿಸ್ತಕ್ಕಂಥ ಕೆಲವು ಭಾಗಗಳು ಇದೆ. ಹಂಪನಗೌಡ ಅವರು ಪ್ರತಿನಿಧಿಸ್ತಕ್ಕಂಥ ಕೆಲವು ಪ್ರದೇಶಗಳಿದೆ. ಸೊ ಹಾಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಅವರೆಲ್ಲರೂ ಕೂಡ ಈಗಾಗಲೇ ಮತಯಾಚನೆ ಪ್ರಾರಂಭ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಅವರೇ ಮತಯಾಚನೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಇನ್ನೂ ಹಲವಾರು ಮುಖಂಡರುಗಳು ಹಿರಿಯರು ಎಲ್ಲರೂ ಕೂಡ ಇದ್ದಾರೆ ಈ ಭಾಗದಲ್ಲಿ. ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿ ಎಲ್ಲರನ್ನು ಕೂಡ ಒಂದು ಸಹಕಾರ ಮನೋಭಾವನೆಯಿಂದ ತಗೊಂಡೋಗ್ತಕ್ಕಂಥದ್ದೇ ಚುನಾವಣೆ ತಂತ್ರಗಾರಿಕೆ ಅಷ್ಟೇ. ಭಾಗದ ಮುಸ್ಕಿ ಪಕ್ಕದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಭಾವಿ ಹೋಗ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಒಂದು ಪಕ್ಷದಲ್ಲಿದ್ದರು, ಮತ್ತೆ ಅದರಿಂದ ಒಂದು ಪಕ್ಷದಲ್ಲಿದ್ದರು, ರಾಮುಲು ಪಕ್ಷದಲ್ಲಿದ್ದರು, ಕಾಂಗ್ರೆಸ್ಗೆ ಬಂದರು, ಬಿಜೆಪಿಗೆ ಹೋದರು. ಈ ರೀತಿ ಪಕ್ಷದಿಂದ ಪಕ್ಷಕ್ಕೆ ಹಾರ್ಕೊಂಡು ಹೋದರೆ ಜನ ಮನ್ನಣೆ ಕೊಡೋದಿಲ್ಲ. ಸೊ ಹಾಗಾಗಿ ಮನ್ನಣೆ ಕಳೆದುಕೊಂಡಾಗ ಒಬ್ಬ ಅವರು ಮುಖಂಡರಾಗಿದ್ದಾರೆ. ಈಗ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ಬೋದಿತ್ತು ಅವರು, ಆದರೆ ಅವರು ಆಪರೇಷನ್ ಕಮಲಗೆ ಒಳಗಾದಂಥ ವ್ಯಕ್ತಿ, ಹಾಗಾಗಿ ಕಳಂಕಿತ ಒಬ್ಬ ಶಾಸಕರು ಅದನ್ನು ಆಪಾದನೆ ಮಾಡ್ತೀವಿ ನಾವು. ಎಸ್ ಐ ಟಿ ಅವರು ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಆದೇಶ ಕೊಟ್ಟಿದೆ, ತನಿಖೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದರದ್ದು ಸತ್ಯಾಸತ್ಯತೆ ರಿಪೋರ್ಟ್ ಏನಿದೆ ಸರ್ಕಾರಕ್ಕೆ ಅವರು ರಿಪೋರ್ಟ್ ಕೊಡಬೇಕು. ಸರ್ಕಾರ ಆ ಸತ್ಯಾಸತ್ಯತೆಯನ್ನು ಜನತೆಗೆ ತಿಳಿಸುವಂಥ ಕೆಲಸ ಬೇಗ ಮಾಡಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆದರೆ ಹೊರಗಡೆ ನೀವು ಪ್ರಾರಂಭಕ್ಕೆ ಹೇಳಿದ್ದು ಎಲ್ಲ ಕಡೆಗೂ ಜಿಲ್ಲಾ ಇದೆ. ಜೊತೆಗೆ ನಿನ್ನನ್ನು ಕೂಡ ಅಸೆಂಬ್ಲಿ ಒಳಗೆ ಅಡ್ಜಿನ್ಮೆಂಟ್ ಮೋಷನ್ನ ಮೂವ್ ಮಾಡಿ 6 ಜನ ಏನು ಮಂತ್ರಿಗಳು ಅವರು ಕಳಂಕಿತ ಶಾಸಕರೇನಿದ್ದಾರೆ ಮಂತ್ರಿಗಳಾಗಿದ್ದಾರೆ, ಅವರು ಯಾವ ದೃಷ್ಟಿಯಿಂದ ಬೇಲ್ ತಗೊಂಡ್ರು, ಸಾರಿ ಇದು ಏನೋ ಕೋರ್ಟ್ ಹೋಗಿ ಸ್ಟೇ ತಗೊಂಡ್ರು, ಅದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ನೀವು ಯಾವ ಕಾರಣಕ್ಕೋಸ್ಕರ ತಗೊಂಡ್ರಿ, ನೀವು ಯಾಕೆ ತಗೊಳ್ಳೋವಂಥ ಅವಶ್ಯಕತೆ ಇತ್ತ, ಯಾವ ಕಾರಣಕ್ಕೆ ತಗೊಂಡ್ರಿ, ಕಾರಣ ನೀಡಬೇಕು ನೀವು, ಇಲ್ಲಾಂದರೆ ರಾಜೀನಾಮೆ ಕೊಡಿ ಅಂತೇಳಿ ಒತ್ತಾಯ ಮಾಡುವಂಥ ಪ್ರಕ್ರಿಯೆ ಸದನದ ಒಳಗಡೆನೂ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಈ ಭಾರತೀಯ ಜನತಾ ಪಕ್ಷದವರು ಅವರು ನಾವೇ ದೇಶಭಕ್ತರು, ನಾವೇ ಶ್ರೀರಾಮಚಂದ್ರನ ಅವತಾರ ಪುರುಷರು ಅನ್ನೋ ರೀತಿಯಲ್ಲಿ ಅವರು ಪ್ರತಿಬಿಂಬಿಸ್ತಾರೆ. ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ. ಪ್ರಾರಂಭದಲ್ಲಿ 5 ವರ್ಷ ಅವ್ರದೇ ಸರ್ಕಾರ ಇದ್ದಾಗ ಅಶ್ಲೀಲ ಚಿತ್ರಗಳನ್ನು ಸದನದ ಒಳಗಡೆ, ನಾನು 2 ಬಾರಿ MLA ಆಗಿದ್ದೆ, 2 ಬಾರಿ MP ಆಗಿದ್ದೆ, ಆ ಸದನ ಅನ್ನೋದು ನಮಗೆ ದೇಗುಲ ಇದ್ದಂಗೆ.
ಪ್ರಜಾ ಏನು ಪ್ರತಿನಿಧಿಗಳಿಗೆ ಅದು ದೇಗುಲ ಇದ್ದಂಗೆ ಅಂಥ ದೇಗುಲದ ಒಳಗಡೆ ಅಶ್ಲೀಲ ಚಿತ್ರಗಳನ್ನ ನೋಡುವಂಥ ಕೆಲಸ ಮಾಡಿದಂಥವ್ರು ಇವು ಭಾರತೀಯ ಜನತಾ ಪಕ್ಷ ಪಾರ್ಟಿ ವಿತ್ ಡಿಫರೆನ್ಸ್ ಅಂತಾರೆ ಪಾರ್ಟಿ ವಿತ್ ಏನು ದೇಶದ ನಾವು ಒಗ್ಗಟ್ಟಿನ ಕಾಪಾಡೋರು ಇದ ಇವ್ರದ್ದು ನಡವಳಿಕೆ ನಡತೆ ಒಬ್ಬ ಚುನಾಯಿತ ಜನಪ್ರತಿನಿಧಿಯ ನಡವಳಿಕೆ ಮಾದರಿಯಾಗಿರ್ಬೇಕು ಇನ್ನೊಬ್ಬರು ನೋಡೋ ರೀತಿ ಇರಬೇಕು ನಮಗೆ ಎರಡು ಕಣ್ಣು ನಮ್ಮನ್ನು ನೋಡೋರು ಸಾವಿರಾರು ಕಣ್ಣು ಒಬ್ಬ ಚೆನ್ನ ಜನಪ್ರತಿನಿಧಿಗಳು ಹಾಗಾಗಿ ನಾವು ಮಾದರಿ ಆಗಿರ್ಬೇಕು ನನ್ನ ನಡವಳಿಕೆ ಮಾದರಿ ಆಗಿರ್ಬೇಕು ಸೊ ಇಲ್ಲಿ ಭಾರತೀಯ ಜನತಾ ಪಕ್ಷದವರ ನಡವಳಿಕೆ ಅದನ್ನು ಗಮನಿಸಿದಾಗ ಜನ ಇವತ್ತು ನಿಜವಾಗ್ಲೂ ಕರ್ನಾಟಕ ಅಂದರೆ ಭಾಳ ಒಂದು ಜನಪರ ಪ್ರಗತಿಪರರ ನಾಡಿದು ಒಳ್ಳೆ ಹೆಸರಿದೆ ಇಡೀ ದೇಶದಲ್ಲಿ ಸಿ ಇಂಥವೆಲ್ಲ ಆದಾಗ ನಮ್ಮ ಕರ್ನಾಟಕದ ಜನತೆ ತಲೆ ತಗ್ಸುವಂಥ ವಾತಾವರಣ ನಿರ್ಮಾಣ ಮಾಡ್ತೀವಿ ಇದಾಗಬಾರ್ದು ಯಾವುದೇ ಪಕ್ಷ ಇರಲಿ ನಾನೇನು ರಾಜಕಾರಣಿಗಳ ಮಾದರಿ ಆಗಿರೋದು ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ ಒಳ್ಳೆ ಕೆಲಸ ಮಾಡಲಿ ಅವರು ಸ್ವಾಗತ ಮಾಡ್ತೀವಿ ನಾವು ನಮಗೆ ಹೆಮ್ಮೆ ಇದೆ 5 ವರ್ಷ ನಾವು ನಮ್ಮ ಸರ್ಕಾರ 5 ವರ್ಷ ಆಡಳಿತ ಮಾಡಿದ್ರು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಸೋತಿರ್ಬೋದು ನಾವು ನಾನಾ ಕಾರಣಗಳಿಂದ ಸೋತಿರ್ಬೋದು ಆದರೆ ನಮ್ಮ ಸರ್ಕಾರದ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇರಲಿಲ್ಲ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮನ್ನಣೆ ಗಳಿಸ್ದಂಥವ್ರು ಪಕ್ಷದ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ ಆದರೆ ಇವ್ರು ಬಂದು ಹತ್ತತ್ರ ಇನ್ನೆರಡು ತಿಂಗಳು ಕಳೆದು 2 ವರ್ಷ ಯಾವುದೇ ಜನಪರ ಕಾರ್ಯಕ್ರಮ ಇಲ್ಲ ಮತ್ತು ಮಂತ್ರಿಗಳಲ್ಲೇ ಒಂದು ಕೋಆರ್ಡಿನೇಷನ್ ಇಲ್ಲ ಸಹಕಾರ ಮನೋಭಾವನೆ ಇಲ್ಲ ಸರ್ ಅವ್ರ ಪಕ್ಷದವರೇ ಟೀಕೆ ಮಾಡ್ತಾರೆ ನಾವು ಬಸವರಾಜ್ ಪಾಟೀಲ್ ಎತ್ನಾಳ್ ಎಂಥ ಟೀಕೆ ಮಾಡಿದ್ದವರು ಹಿರಿಯ ಒಬ್ಬ ಶಾಸಕರವರು ಮುಖ್ಯಮಂತ್ರಿಗಳ ಮೇಲೆ ಸಿಡಿ ಇದೆ ಅಂತ ಹೇಳಿದವರು ಅವರು ಅದನ್ನು ತನಿಖೆ ನಡೀಬೇಕು ಅಂತ ಒಬ್ಬ ಆಡಳಿತ ಪಕ್ಷದ ಹಿರಿಯ ಸದಸ್ಯ ಒತ್ತಾಯ ಮಾಡ್ತಾರೆ ಎಚ್ ವಿಶ್ವನಾಥ್ ಅವರು ಒತ್ತಾಯ ಮಾಡ್ತಾರೆ ನಾವಲ್ಲ ಕಾಂಗ್ರೆಸ್ ಪಕ್ಷದವರಲ್ಲ ಫಸ್ಟು ಪ್ರಾರಂಭ ಮಾಡಿದ್ರು ಅವರೇ ಪ್ರಾರಂಭ ಮಾಡ್ತಾರೆ ಹಾಗಾಗಿ ಭಾರತೀಯ ಜನತಾ ಪಕ್ಷದವರಿಗೆ ನೈತಿಕತೆ ಇಲ್ಲ ಯಾವುದೇ ಒಂದು ಮಾತನಾಡಲಿಕ್ಕೆ ಅಥವಾ ಇನ್ನೊಂದಕ್ಕೆ ದೇಶಭಕ್ತರು ಶ್ರೀರಾಮಚಂದ್ರನ್ ಭಕ್ತರು ಅಂತ ಹೇಳ್ಕೊಳ್ಳೋಕ್ಕೆ ನೈತಿಕತೆನೇ ಇಲ್ಲ ಬಿಜೆಪಿ ಲೋಪದೋಷಗಳನ್ನು ಕಾಂಗ್ರೆಸ್ ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಎತ್ತಿರಿ ಸ್ಥಳೀಯವಾಗಿ ಆಯ್ತು ಈಗ ಮತ್ತೆ ನಾವು ಈ ಭೂ ಸುಧಾರಣೆ ಯಾವುದು ಲ್ಯಾಂಡ್ ಟ್ರಿಬ್ಯುನಲ್ ಆ್ಯಕ್ಟ್ ಇರ್ಬೋದು APMC ಆ್ಯಕ್ಟ್ ಇರ್ಬೋದು ಇವೆಲ್ಲದ ವಿರುದ್ಧ ಅವರೇನು ಜನವಿರೋಧಿ ಕಾನೂನುಗಳನ್ನ ತಂದ್ರೆ ಅದ್ರ ವಿರುದ್ಧ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೂಡ ಪ್ರತಿಭಟನೆಗಳಾಗಿದೆ ಇಲ್ಲಿ ಆಗಿದೆಯಾ ಇಲ್ವೋ ನನಗೆ ಗೊತ್ತಿಲ್ಲ ಆಗಿದೆ ಅಷ್ಟು ಪ್ರಭಾವಿತವಾಗಿ ಆಗ್ತಾ ಇಲ್ಲ ಬಟ್ ಇನ್ನು ಮುಂದೆ ಮಾಡ್ತೀವಿ ನಾವು ಸಂಘಟನೆ ತಳಮಟ್ಟದಿಂದ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಮಾಡಬೇಕು ನನಗೆ ಕಾರ್ಯಾಧ್ಯಕ್ಷನಾದ್ಮೇಲೆ 9 ಜಿಲ್ಲೆಗಳನ್ನ ವಹಿಸಿದ್ದಾರೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿ 9 ಜಿಲ್ಲೆಗಳು ಇದು ವಿಶೇಷವಾಗಿ ಈ ಒಂದು ಇದು ಮಸ್ಕಿ ಸತೀಶ್ ಜಾರಕಿಹೊಳಿ ಅವರು ವಹಿಸಿದ್ರು ಇದನ್ನ ಅವ್ರು ಯಾವಾಗ ಬೆಳಗಾಮಲ್ಲಿ ಅಭ್ಯರ್ಥಿ ಕ್ಯಾಂಡಿಡೇಟ್ ಮತ್ತು ಬೆಳಗಾಂ ಉಪಚುನಾವಣೆ ಬಂತೋ ಸೊ ಅವರ ಒಂದು ಊರಾಗಿದ್ದರಿಂದ ಅವರು ಅಲ್ಲಿ ಇದನ್ನು ತಗೊಳ್ಳಿ ಅಂತಂದ್ಬಿಟ್ಟು ನನಗೆ ಇಲ್ಲಿ ಹಾಕಿದ್ದಾರೆ ಅವರು ಆ್ಯಕ್ಚುಲಿ ಮಸ್ಕಿಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಹಾಕಿದ್ರು ಸೊ ಹಾಗಾಗಿ ನಾನು ಇಲ್ಲಿ ಬಂದಿದ್ದೇನೆ ನಾನೀಗಾಗಲೇ ಸುಮಾರು 9 ಜಿಲ್ಲೆಗಳಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಗಿ ಒಂದು ತಿಂಗಳಾಯಿತು 4 ಜಿಲ್ಲೆಯಲ್ಲಿ ಈಗಾಗಲೇ ಪ್ರವಾಸ ಮಾಡಿ ತಳಮಟ್ಟದಿಂದ ಅಲ್ಲಿ DCC ಕಾರ್ಯಕಾರಿಣಿ ಸಭೆ ಮತ್ತು ಶಿವಮೊಗ್ಗದಲ್ಲಿ ನನಗೆ ಇನ್ಚಾರ್ಜ್ ವಹಿಸಿದರು 4 ದಿವಸ ಇದ್ದು ಒಂದರೊಳ ಒಂದು ಜಿಲ್ಲೆಯಲ್ಲಿ ಮೊನ್ನೆ ಕಳೆದ ವಾರ ನಾವು ಮಾಡಿದ್ದೀವಿ ಸೊ ಹಾಗಾಗಿ ಸಂಘಟನೆ ಇನ್ನೂ ಸಮಯ 2 ವರ್ಷ ಇರೋದ್ರಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಾವೇ ಹೇಳ್ದಂಗೆ ನಾವು ಮಾಡ್ತೀವಿ